ವಿಕಸಿತ ಭಾರತ ಯಾತ್ರೆ ಉತ್ತರ ಪ್ರದೇಶದಲ್ಲಿ ಉತ್ಸಾಹದಿಂದ ನಡೆಯುತ್ತಿದ್ದು ಹಾಪುಡ್ ಕನೌಜ್ ಅಲಿಗಢ ಅಂಬೇಡ್ಕರ್ ನಗರಗಳಲ್ಲಿ ಯಾತ್ರೆ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಪುಡ್ನಲ್ಲಿ ನಡೆದ ಸಮಾರಂಭದಲ್ಲಿ ಕೃಷಿಕರ ಉತ್ಪಾದನಾ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಪದ್ಮಶ್ರೀ ಪುರಸ್ಕೃತ ಅನುಷ್ಠಿತಿಯಾಗಿ ಪಾಲ್ಗೊಂಡು ಸಹಕಾರ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಆಹಾರ ಉತ್ಪನ್ನಗಳನ್ನು ರೈತರು ತಯಾರಿಸಿ ಕಂಪನಿಗಳಿಗೆ ಮಾರಿದರೆ ಅವರಿಗೆ ಲಾಭವಾಗುತ್ತದೆ ಬದಲಿಗೆ ತಯಾರಿಕೆಯಿಂದ ಹಿಡಿದು ಮಾರಾಟದವರೆಗೂ ಕೃಷಿಕರೇ ನಿರ್ವಹಣೆ ಮಾಡಿದರೆ ಹೆಚ್ಚಿನ ಲಾಭವಿದೆ ಎಂದು ಅವರು ತಿಳಿಸಿದರು ಕನೌಜ್ನಲ್ಲಿ ನಡೆದ ಸಮಾರಂಭದಲ್ಲಿ ವಿದೇಶ ವ್ಯಾಪಾರ ಇಲಾಖೆಯ ಅಪರ ನಿರ್ದೇಶಕ ಎಸ್ ಸಿ ಅಗರ್ವಾಲ್ ಪಾಲ್ಗೊಂಡು ರಫ್ತು ಸಂಬಂಧಿ ಮಾಹಿತಿ ನೀಡಿದರು ಗ್ರಾಮ ಪಂಚಾಯಿತಿಗಳಿಗೆ ಮಾಹಿತಿ ತಲುಪಬೇಕು ಯಾರೂ ಯೋಜನೆಯಿಂದ ಹೊರಗುಳಿಯಬಾರದು ಎಂದು ಹೇಳಿದರು ಅಲಿಗಢದ ವಿವಿಧ ಗ್ರಾಮಗಳಲ್ಲಿ ಯಾತ್ರೆ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಸಂಪರ್ಕ ಅಧಿಕಾರಿ ಧನಂಜಯ್ ಜೈಸ್ಪಾಲ್ ವಿವಿಧ ಯೋಜನೆಗಳ ಮಹತ್ವದ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಅಂಬೇಡ್ಕರ್ ನಗರದಲ್ಲಿ ಉಜ್ವಲ ಯೋಜನೆ ಕೃಷಿ ವಿಭಾಗದ ಯೋಜನೆಗಳ ಬಗ್ಗೆ ಮಾಹಿತಿ ಒದಗಿಸುವ ಮಳಿಗೆಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಉತ್ತರ ಪ್ರದೇಶದ ವಿಧಾನಪರಿಷತ್ ಸದಸ್ಯ ಹರಿಓಂ ಪಾಂಡ್ಯ ಜಿಲ್ಲಾಧಿಕಾರಿ ಅವಿನಾಶ್ ಸಿಂಗ್ ಪಾಲ್ಗೊಂಡಿದ್ದರು